ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮ್ಮ ಗಾಡಿ ನಿಲ್ಸಲ್ಲ, ಒಂದು ನಿಲ್ಸಲ್ಲ, ಒಂದು ನಿಲ್ಸಲ್ಲ ಕಂಪ್ಲೇಂಟ್ ಮಾಡ್ತಿದಾರೆ. ಯಾವ ಕರೆಕ್ಟ್ ಆಗಿ ಹೇಳಿ ಅವ್ರಿಗೆ ಹೇಳಮ್ಮ, ಅವ್ರಿಗೆ ವಸ್ತ್ರಗ ಡಿಪೋದಿಂದ ಒಳಕೆರೆ ದುರ್ಗ ದಾವಣಗೆರೆ ಹೋಗೋ ಗಾಡಿ ವಸ್ತುನ ಸಾಕಾಗ್ರಿ, ಯಾವ ಅಂತ ಹೇಳಬೇಡ್ರಿ. ಎಲ್ಲ ನಪ್ತು ವಸ್ತ್ರಗ ಮೊದಲಿಂದ ವಸ್ತ್ರಗ ಬಿಟ್ಟದು ಎಂಜಳ್ಳಿ ಗೇಟ್ಗೆ ಹೋಗೋ ತನಕ ಇಲ್ಲೆಲ್ಲ ಸ್ಟ್ಯಾಂಡು ನಿಲ್ಸ್ಕೊಂಡು ಹೋಗ್ಬೇಕು ಅಷ್ಟೇಳಿ. ಎಲ್ಲ ಎಲ್ಲರಿಗೂ ಹೇಳ್ರಿ, ನಾಳೆಯಿಂದಲೇ ನೋಡ್ತೀರಿ ನಿಮ್ 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 ನಿಮ್ಮ ಆಡಳಿತಾಗ ತೋರ್ತೀರಿ. ನಮ್ಮ ಜಿಲ್ಲೆಗಳಿಂದ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನೆರೆಹೊರೆಯ ಗ್ರಾಮಸ್ಥರಿಗೂ ಒಂದಿಸುತ್ತ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷರು ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಜಿ ಗೋವಿಂದಪ್ಪಜಿಯವರು ಈ ದಿನ ನಮಗೆ ಹಿಂದೆ ಚುನಾವಣೆಗಿಂತ ಮುಂಚೆ ನಮ್ಮ ಗ್ರಾಮದ ದೇವಸ್ಥಾನವನ್ನು ಕಟ್ಟಿಕೊಡ್ತೀನಿ ಅಂತ ನಮ್ಮ ಸಮಾಜಕ್ಕೆ ನಮ್ಮ ಈ ನಮ್ಮ ಎಲ್ಲ ಮಹಿಳೆಯರು ಮತ್ತು ಎಲ್ಲ ಇರ್ತಕ್ಕಂಥ ಯಜಮಾನರ ಮುಂದೆ ಹೇಳಿದರು. ಅದರಂತೆ ಅವರು ನಮ್ಮ ಗ್ರಾಮಕ್ಕೆ ಇವತ್ತು ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಯನ್ನು ಅವರು ತಂದು ಆಲ್ರೆಡಿ ಅನುದಾನ ಮಂಜೂರು ಮಾಡಿದ್ದಾರೆ. ಜೊತೆಗೆ ನಮ್ಮ ಸಾಹೇಬರು ಹೇಳ್ತಿದ್ದಾರೆ, ಇನ್ನೂ 15 ಲಕ್ಷ ರೂಪಾಯಿ ನಾನು ದೇವಸ್ಥಾನಕ್ಕೆ ಕೊಡ್ತೀನಿ, ನೀವು ಗ್ರಾಮಸ್ಥರು ವ್ಯವಸ್ಥಿತವಾಗಿ ಕಟ್ಕೊಳ್ಳ್ರಿ ಅಂದರೆ ಒಟ್ಟು 25 ಲಕ್ಷ ಅಂದರೆ ಕಾಲು ಕೋಟಿ ಹಣವನ್ನು ನಿಮ್ಮ ಗ್ರಾಮಕ್ಕೆ ಕೊಡ್ತೀನಿ, ನೀವು ವ್ಯವಸ್ಥಿತವಾಗಿ ಕಟ್ಕೊಳ್ಳ್ರಿ ಅಂತ ಹೇಳ್ತಿದ್ದಾರೆ. ಇಂಥ ಒಂದು ಅವರ ಒಂದು ಇತಿಹಾಸದ ಹೆಜ್ಜೆ ಇದು, ಇಲ್ಲಿ ಒಂದು ದೇವಸ್ಥಾನ ಆಗ್ತೈತೆ ಅಂದರೆ ಅದು ಇತಿಹಾಸದ ಉಳಿತೈತೆ ಅಂತ ಒಂದು ಕಾರ್ಯಕ್ರಮವನ್ನು ಎಂದೂ ಆಗಿರುತ್ತೆ. ನಮ್ಮೂರಿಗೆ ಎಂದೂ ಕೂಡ ಇಷ್ಟು ಅನುದಾನ ಬಂದಿಲ್ಲ ಯಾವುದೇ ಧಾರ್ಮಿಕ ಕ್ಷೇತ್ರಕ್ಕೆ. ಆದರೆ
ನಮ್ಮ ಗೋವಿಂದಪ್ಪಾಜಿ ಅವರು ಈ ದಿನ ನಮ್ಮ ಗ್ರಾಮಕ್ಕೆ ಹಣ ತಂದು ಅವರೇ ಬಂದು ಅವರೇ ಉದ್ಘಾಟನೆ ಮಾಡ್ತಿದ್ದಾರೆ. ನಾವು ಇದು ಇವತ್ತು ಅದ್ದೂರಿಯಾದ ಒಂದು ಸಮಾರಂಭ ಇಕ್ಕೇಬೇಕಂತ ಮಾತಾಡಿವಿ. ಆ ಸಂದರ್ಭದಲ್ಲಿ ಕೊಂಡಾಪುರದ ಗ್ರಾಮಸ್ಥರು ಕೆಲವರು ಇಲ್ಲ ನಾವು ಬರ್ತೀವಿ, ಮತ್ತೊಂದು ಬಾರಿ ಗೋವಿಂದಪ್ಪನ ಕರ್ಶನನ ಕರ್ಶಂದು ನಮ್ಮ ದೇವರು ಬರುತ್ತೆ, ಅವತ್ತು ಒಂದು ವ್ಯವಸ್ಥಿತವಾಗಿ ಜೋರಾಗಿ ಇಟ್ಕೊಂಡು ಅಲ್ಲಿ ಅವರು ಭೂಮಿ ಪೂಜೆ ಮಾಡಿಸಿ ಮಾಡ್ರಿ ಅಂತಂದು ಅವರೆಲ್ಲ ಹಿರಿಯರು ಗೌಡರೆಲ್ಲ ಮಾರ್ಗದರ್ಶನ ಕೊಟ್ಟರು. ಹಾಗಾಗಿ ಆ ಒಂದು ಸಣ್ಣದಾಗಿ ನಮ್ಮ ಗೋವಿಂದಪ್ಪಾಜಿ ಅವರು ಹೇಳಿದಂತೆ ಒಂದು ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಈ ಭೂಮಿ ಪೂಜೆ ಮಾಡಿರ್ತಕ್ಕಂಥ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗೋವಿಂದಪ್ಪಾಜಿ ಅವರು ಭೂಮಿ ಪೂಜೆ ಮಾಡಿದರೆ ಅವ್ರು ಎಂದೂ ಕೂಡ ನಮ್ಮ ಗ್ರಾಮಸ್ಥರು ನಾವೆಲ್ಲ ಚಿರಋಣಿಯಾಗಿ ಇದ್ದು ಅವರ ಯಾವುದೇ ರೀತಿಯ ಅವರ ಆದರ್ಶವನ್ನು ಮತ್ತು ಅವರ ನೆಲೆ ನುಡಿಯನ್ನು ನಾವೆಂದೂ ಮರೆಯಲ್ಲ. ಅವರ ಆದರ್ಶ ವ್ಯಕ್ತಿ ನಮ್ಮ ಸಮಾಜಕ್ಕೆ ಇಡೀ ತಾಲೂಕಿಗೆ ನಾಡಿಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ. ಅವರ ಆದರ್ಶವನ್ನು ನಾವು ಎಂದೂ ನೆನಪು ಮಾಡಿಕೊಳ್ತಾ ಅವರ ಕೊಡುಗೆಯನ್ನು ಸ್ಮರಿಸ್ತೀವಿ. ನಾವು ಯಾರು ಗ್ರಾಮಸ್ಥರು ಕೂಡ ಅವರ ಆದರ್ಶವನ್ನು ಬಿಟ್ಟು ನಡೆಯೋದಿಲ್ಲ ಅಂತೇಳಿ ಅವರಿಗೆ ಅವ್ರ ಮಾತು ಈ ಕ್ಷಣದಲ್ಲಿ ನಾವು ಗ್ರಾಮಸ್ಥರ ಪರವಾಗಿ ಮಾತು ಕೊಡ್ತಿದ್ವಿ. ಅದರಂತೆ ಮುಂದೂ ಕೂಡ ಅವ್ರು ಹೇಳಿದಂತೆ ನಾವು ನಡ್ಕೊಂಡು ಗ್ರಾಮಸ್ಥರು ಅಭಿವೃದ್ಧಿ ಅಂತ ಸಾಕ್ತೀವಿ ಅಂತ ಹೇಳ್ತಾ ಅವ್ರಿಗೆ ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಯಾರೇ ಅಭ್ಯರ್ಥಿ ಆದರೂ ಕೂಡ ಅವರು ನಾವು ಯಾವುದೇ ರೀತಿಯಾದ ಜಾತಿ ಮತ ಏನು ನೋಡುವಂತಿಲ್ಲ. ಯಾರಾದರೂ ಕೂಡ ನಮ್ಮ ಹೆಸರೊಳಗೆ ಒಬ್ರು ಹಾಕ್ತಾರೆ, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕು. ಅದು ನಮ್ಮ ದೇಶದ ಉದ್ದೇಶದಿಂದ ಹೊರತು ನಮ್ಮಿಂದ ಯಾರು ಬೇರೆ ಏನೂ ಇಲ್ಲ ಲಾಭ. ಅದು ದೇಶಕ್ಕೋಸ್ಕರ ಕಾಂಗ್ರೆಸ್ ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಹಂಗಾಗಿ ಎಲ್ಲರೂ ಕೂಡ ನಮ್ಮ ಶಾಸಕರು ಇರ್ತಾರೆ, ಏನು ಬೇಕಾದರೂ ಕೆಲಸ ಮಾಡಿಸ್ಕೋಬೋದು, ಗ್ರಾಮಕ್ಕೆ ಅಭಿವೃದ್ಧಿ ಆಗ್ತೀವಿ. ಎಲ್ಲರೂ ಕೂಡ ಜಾತ್ಯತೀತವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಿ ನಾವು ಲೋಕಸಭೆ ಚುನಾವಣೆಗೆ ಮತದಾನ ಮಾಡಿ ನಾವು ನಮ್ಮ ಲೋಕಸಭಾ ಸದಸ್ಯರನ್ನು ಕೂಡ ಗೆಲ್ಸ್ಕೊಳ್ಳೋಣ, ನಮ್ಮ ಶಾಸಕರನ್ನ ಆಯ್ಕೆ ಮಾಡ್ಕೊಂಡಂತೆ ಅವ್ರನ್ನು ಕೂಡ ಆಯ್ಕೆ ಮಾಡ್ಕೊಳ್ಳೋಣ. ಆವಾಗ ಉನ್ನತವಾದ ಅಭಿವೃದ್ಧಿಗಳಾಗ್ತವೆ ನಮಗೆ, ಕೇಂದ್ರದಿಂದಲೂ ಅನುದಾನ ಸಿಗುತ್ತೆ, ನಮ್ಮ ರಾಜ್ಯ ಸರ್ಕಾರದಿಂದ ಅನುದಾನ ಸಿಗುತ್ತೆ, ಆಗ ನಮಗೆ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಇರುತ್ತೆ ಅಂತ ಹೇಳ್ತಾ ನಮಗೆ ಅವಕಾಶ ಮಾಡಿಕೊಟ್ಟಂತ ಮಾತಾಡಲಿಕ್ಕೆ ಗ್ರಾಮಸ್ಥರಿಗೆ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.